ಜೀವನದಲ್ಲೇ ಫಸ್ಟ್ ಟೈಮ್ ರೇಷನ್ ಅಕ್ಕಿಗೋಸ್ಕರ ಬಂದಿರೋದು 26 ವರ್ಷದ ವರ್ಷಕ್ಕೆ. ಅಕ್ಷರ ನಮಗೊಂದು ಫಸ್ಟ್ನೇ ಸಲ ಕೊಡ್ಸಿದ್ದೆ, ಕೊಟ್ಟು ಕಳ್ಸೋ ರಾಗಿ, ಆ ರಾಗಿ ನೋಡ್ಬಿಟ್ರೆ ಮುಟ್ಲೇಬಾರ್ದು ಕೈಯಲ್ಲಿ. ಆಗಲಿಲ್ಲ ಅಣ್ಣ ಹೇಳಿ, ನಮ್ಮನೆ ಯು ಪಿ ಎಸ್ ನರ್ತಲ್ಲಣ್ಣ ಆತ್ಲ ನಾನು. ಇದು ನಾವು ತಗೊಂಡ್ ಸಾಕಿದ್ವಲ್ಲ ಆ ನಾಯಿ ಮರಿ, ಮರಿ ಇದ್ದಿದ್ದು ಇವಾಗ ಹೆಂಗಾಗೈತೆ ನೋಡ್ರಿ. ಒಟ್ಟೆ ಹಸ್ತಿತೆ ಅಂದರೆ ಮಾತ್ರ ನೆನಪು ಮಾಡ್ಕೊಂಡು ಬರ್ತಾನೆ ಇಲ್ಲಿಗೆ ತಿಂದೋಗೋಕ್ಕೆ. ತಿಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಇರಲ್ಲ, ಹಂಗೆ ಓಡ್ತಾ ಇರ್ತಾನೆ. ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ, ಆಲ್ರೆಡಿ 5:30 ಆಗಿದೆ. ಇವಾಗ ಪೂಜೆ ಮುಗಿಸಿದೆ, ಕೆಲಸಗಳು ತುಂಬ ಇದ್ವು, ಹಾಗಾಗಿ ನಿಂಪಂಗೆ ನೋಡಿ ಹಾಲು ಕಾಯಿಸಿಟ್ಟಿದ್ದೀನಿ. ಆದರೆ ಅವನು ಮಾತ್ರ ಅಲ್ಲಿ ಕೂತಿದ್ದಾನೆ ಸುಮ್ಮನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀನಿ, ಸಾರಿ ಚೆನ್ನಾಗಿದ್ದೀವಿ. ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ರೇಷನ್ ಅಕ್ಕಿ ತಂದಿದ್ನಲ್ಲ, ಜೀವನದಲ್ಲಿ ನಾನು ಫಸ್ಟ್ ಟೈಮ್ ತಗೋಬಂದಿದ್ದು ಅಕ್ಕಿನ. ಹೋಗಿ ಮದುವೆಗಿಂತ ಮುಂಚೆನೂ ತಂದಿರಲಿಲ್ಲ, ಮದುವೆ ಆದಮೇಲೂ 7 ವರ್ಷದಿಂದ ತಂದಿರಲಿಲ್ಲ, ಇವತ್ತೇ ಫಸ್ಟ್. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಹೋಗಿ ಅಲ್ಲಿ ಕೂತ್ಕೊಂಡು ಕಾಯ್ದು ನಮ್ಮಗ ರೇಷನ್ ಕಾರ್ಡ್ ಬರೋ ತನಕ ಕಾಯ್ದು ತೊಗೊಂಡು ಅಲ್ಲಿಂದ ಊರೊಳಗಡೆಯಿಂದ ಒತ್ಕೊಂಡು ಮನೆ ತನಕ ಬಂದಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಪ್ಪ. ಏನು ಮಾಡೋಂಗಿಲ್ಲ, ಜೀವನ ಅಂತ ಆದಮೇಲೆ ಎಲ್ಲ ಕೆಲಸ ಮಾಡಲೇಬೇಕು, ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳೋಕೆ ಹೋಗ್ಬಾರ್ದು. ಯಾಕಂದರೆ ಎಲ್ಲ ಕೆಲಸನೂ ನಮ್ಮನೆ ಕೆಲಸನೇ ಆಗಿರ್ತವೆ, ಹಾಗಾಗಿ ನಮ್ಮನೆ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ನಮ್ಮ ಡಿಂಪನ್ನ ಅಂಗನವಾಡಿಗೆ ತುಂಬ ಡಿಸೆಂಟಾಗಿ ಹೋಗ್ತಿದ್ದಾನೆ ಇವಾಗ. ಹೇಳಪ್ಪ, ಏನು ಹೇಳ್ಕೊಡ್ರು ಶಿಶ್ವಾರದಲ್ಲಿ? ಕತೆ. ಕತೆ. ಊಟ ಏನು ಕೊಟ್ರು? ಏನ್ ಕೊಡ್ರಿ ಹೇಳು ಮಗನೇ, ಊಟನ? ಊಟ ಏನ್ ಕೊಡ್ರಿ? ಊಟ ಜೋರ ನೀಟಾಗಿ ಹೇಳ್ಬೇಕು ಬೇಗ. ನೀಟಾಗಿ ಹೇಳು, ಗೊತ್ತಾಗಲ್ಲ. ಗೊತ್ತಾಯ್ತಾ? ಬರೀ ಬರೀ ಉಪ್ಪಿಟ್ಟಂತೆ ಊಟ ಕೊಟ್ಟಿದ್ದು. ಇವ್ನು ಡೈಲಿ ಇದಂಗೆ ಹೇಳೋದು. ಏನು ಕೊಟ್ರಪ್ಪ ಇವತ್ತು ಊಟ? ಬರೀ ಬರೀ ಉಪ್ಪಿಟ್ಟು. ಉಪ್ಪಿಟ್ಟು ಬಿಟ್ಟು ಏನು ಕೊಡಲ್ವಾ? ಇಲ್ಲ ಕೊಡಲ್ಲ ಅಲ್ವನ. ನಮ್ಮನೆ ಹತ್ರ ಈ ಅಳಿಲು ಜಾಸ್ತಿ ಆಗಿಬಿಟ್ಟು ದಡ ಬಡ ಸೌಂಡು, ತಗಡ ಮೇಲಾಕಿರೋದು ತಗಡ ಆಗಿರೋದ್ರಿಂದ ಅವು ಹತ್ತುಬಿಟ್ಟು ಅಂದರೆ ದಡಬಡ ಅಂತ ಸೌಂಡ್ ಮಾಡಿಬಿಡ್ತವೆ. ಇವಾಗ ಅಂತಲ್ಲ, ನೈಟ್ ಟೈಮಲ್ಲಿ ಕೂಡ ಸೌಂಡ್ ಮಾಡ್ತಿತ್ತು. ನೈಟ್ ಟೈಮ್ಗಿಂತ ಬೆಳಗಿನ ಜಾವದಲ್ಲಿ ತುಂಬ ಸೌಂಡ್ ಮಾಡೋದು ಜಾಸ್ತಿ ಅವು. ನಮಗಂತೂ ಅಭ್ಯಾಸ ಆಗಿಬಿಟ್ಟಿದೆ, ನಾವು ತಲೆ ಕೆಡಿಸ್ಕೊಳಲ್ಲ, ಏ ಅಳಿಲು ಅಂತೇಳಿ ಮಲ್ಕೊಂಬಿಡ್ತೀವಿ. ಆದರೆ ಹೊಸ್ದಾಗಿ ನಮ್ಮ ಮನೆಗೆ ಬಂದಿರ್ತಾರಲ್ಲ, ಅವರಂತೂ ನಿದ್ದೆನೇ ಮಾಡಲ್ಲ. ಏನೋ ಸೌಂಡ್ ಆಗ್ತಿದೆ, ಏನೋ ಸೌಂಡ್ ಆಗ್ತಿದೆ ಅಂತೇಳಿ ಬೆಳಗಿನಾಗ ಹೇಳ್ತಾರೆ. ರಾತ್ರಿ ಏನೋ ದಡಬಡ ಅಂತ ಸೌಂಡ್ ಆಗ್ತಿತ್ತು ಮೇಲೆ, ಕೇಳಿಸ್ತಾ ನಿಮಗೇನಾದರೂ ಅಂತ. ನಮ್ಗೆ ಅಭ್ಯಾಸ ಆಗಿದೆ, ಕೆಲವರಿಗೆ ಹೊಸ್ದಾಗಿ ಬಂದಿರೋರಿಗೆ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿ, ಇಷ್ಟು ಜನ ಕೂಡ ಬಂದಿದ್ರು, 9 ಜನಕ್ಕೆ ಪಲಾವ್ ಮಾಡಿ ತಿಂಡಿನ ಕೊಟ್ಟು ಕಳಿಸಿ ಇವನನ್ನು ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ರೇಷನ್ನ ತಂದಿದ್ದು. ಹಾಗಾಗಿ ಬೆಳಗ್ಗೆನೇ ಪೂಜೆನ ಮಾಡೋಕ್ಕಾಗಲ್ಲ, ಇವತ್ತು ಶುಕ್ರವಾರ ಬೆಳಗ್ಗೆನೇ ಮಾಡೋಕ್ಕಾಗಲ್ಲ. ಅಂದರೆ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ನೆಮ್ಮದಿಯಾಗಿ ಪೂಜೆ ಮಾಡಬೇಕು. ಇವನನ್ನು ಅಂಗನವಾಡಿಗೆ ಬಿಡೋದು, ಅವ್ರಿಗೆ ತಿಂಡಿ ಇದೆಲ್ಲ ಗಜಿಬಿಜಿ ಆಗಿಬಿಟ್ರೆ ಪೂಜೆ ಕೂಡ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ಲ.
ಕರ್ಕೊಂಡ್ ಬರಕ್ ನಾನು ಹೋಗಿದ್ದೆ. ನಮ್ಮನೆಯವ್ರಿಗೆ ಫೋನ್ ಮಾಡಿದೆ, ಅವರು ಒಂದು ಫಂಕ್ಷನ್ಗೆ ಹೋಗಿದ್ರು, ಮದುವೆ ಫಂಕ್ಷನ್ಗೆ ಸಕರೆಪಟ್ಟಣಕ್ಕೆ. ಅವರು ಬರ್ತೀವಿ ಟೈಮಿಗೆ ಕರೆಕ್ಟಾಗಿ ಅಂದರು. ಆಮೇಲೆ ಇಲ್ಲ ನಾವಿನ್ನು ಈಗ ಹೊರಟಿದ್ದೀವಿ, ಬರೋದು ಲೇಟ್ ಆಗುತ್ತೆ, ಬೇರೆಯವ್ರಿಗೆ ಹೇಳ್ತೀನಿ ಅಂದರು. ಅವ್ರು ಫೋನ್ ತೆಗಲಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊತ್ತಿಗೆ 4 ಕಾಲಿಗೆ ಫೋನ್ ಮಾಡಿದ್ರು, ಇಲ್ಲ ಅವನ್ನೆಲ್ಲ ಹೋಗಿದ್ದಾನಂತೆ, ಓ ಕರ್ಕೊ ಬರೋದಿದ್ರೆ ನೀನೇ ಕರ್ಕೊ ಬಾ, ಇಲ್ಲ ಯಾರಿಗಾರು ಹೇಳ್ತೀನಿ. ಹಾಗಾಗಿ ಯಾರಿಗೂ ಹೇಳ್ಬೇಡ್ರಿ, ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ತಂಟಿ ಮನೆಗೆ ಹೋಗಿದ್ದಂತೆ. ಅಂದರೆ ಶಿಶುವಾರದಲ್ಲಿ ಆಯಾ ಕೆಲಸ ಮಾಡ್ತಾರಲ್ಲ ಅವರು ಅಂಗನವಾಡಿಲಿ, ಅವ್ರ ಮನೇಲಿದ್ದ ಹೋಗಿ ಕರ್ಕೊ ಬಂದೆ. ನಾ ಇಲ್ಲಿಂದ ಹೋ ಕರೆಕ್ಟಾಗಿ ಹೇಳಿದ್ರೆ ಹೋಗಿ ಕರ್ಕೊಂಬರ್ತೀನಿ, ಕರ್ಕೊಂಬರೋದು ಕಳಿಸೋದು ಎಲ್ಲ ಏನು ದೊಡ್ಡ ಕೆಲಸ ಆಗಲ್ಲ, ಒಂದು ಸ್ವಲ್ಪ ಬೇಗ ಹೋದರೆ ಕರ್ಕೊಂಬರೋಕ್ಕೆ ಕಳಿಸೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನಮ್ಮ ಡಿಂಪು ತುಂಬ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಹೇಳ್ತಾನಂತೆ ಅಂಗನವಾಡಿಲಿ. ಅಂಗನವಾಡಿಗೆ ಮೊನ್ನೆ ಏನೋ ಸೂಪರ್ವೈಸರ್ ಬಂದಿದ್ರಂತೆ, ಆ ಟೈಮ್ನಲ್ಲಿ ಅವರು ಏನು ಹೇಳ್ಕೊಟ್ಟಿದ್ದಾರೆ ಏನ ಹೇಳಿ ಅಂತ ಕೇಳಿದಾಗ, ನಮ್ಮ ಡಿಂಪು ಏನು ಹೇಳಿದ್ರಿ ನೀವು ಅವ್ರಿಗೆ, ಏನೋ ಹೇಳಿದ್ರಂತಲ್ಲ ಅಂಗನವಾಡಿಲಿ, ಏನು ಹೇಳಿದ್ರಿ ಅಂಗನವಾಡಿಲಿ, ಏನೋ ಹೇಳಿದ್ರಂತಲ್ಲಪ್ಪ, ಏನು ಹೇಳ್ದೆ? ಕರೆಕ್ಟಾಗಿ ಹೇಳ್ಬೇಕು, ಏನೋ ಕತ್ತೆನೋ ಏನೋ ಹೇಳದ್ನಂತೆ. ಕುತ್ಕೊಂಡು ತುಂಬ ಖುಷಿ ಆಗ್ಬಿಟ್ರಂತೆ ಸೂಪರ್ವೈಸರ್ ಎಲ್ಲ. ನನಗೆ ಟೀಚರ್ ಹೇಳ್ತಿದ್ರು, ನಿನ್ನೆ ಬಿಡೋಕೆ ಹೋದಾಗ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಹೇಳ್ದ ಗೊತ್ತಾ, ನಾವು ಹೇಳಲ್ಲ ಅಂದ್ಕೊಂಡಿದ್ವಿ, ಆ ಮಕ್ಕಳಿಗಿಂತ ಇವನೇ ಹೇಳಿದ್ದು ಅಂತ ಹೇಳ್ತಾ ಇದ್ರು. ನನಗಂತೂ ಖುಷಿ ಆಯಿತು, ಡೈಲಿ ಅಳ್ತಾ ಹೋಗೋಣ ಅಪರೂಪಕ್ಕೆ ಏನೋ ಹೇಳಿದ್ದಾನಲ್ಲ ಅಂತೇಳಿ. ಹಾಂ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿತ್ಯ ಜೀವನದಲ್ಲಿ ಏನೂ ಹೊಸ್ತಾಗಿರಲ್ಲ ನನ್ನ ಜೀವನದಲ್ಲಿ, ಹಂಗಾಗಿ ವಿಡಿಯೋಸ್ನ ಮಾಡೋಕ್ ಇಷ್ಟನೂ ಕೂಡ ಆಗಲ್ಲ, ವ್ಯೂಸ್ ಹೋಗಲ್ಲ, ವಿಡಿಯೋ ಮಾಡೋಕ್ ಇಷ್ಟ ಆಗಲ್ಲ. ಟಾಪಿಕ್ ಅಂತದ್ದು ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ನ ಮಾಡಬೇಕು, ಯಾವ ರೀತಿ ಕಂಟೆಂಟ್ ತಗೊಳ್ಳೋದು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಹಂಗಾಗಿ ಥಿಂಕಿಂಗಲ್ಲೇ ಜೀವನ ಕಲಿತಾ, ಜೀವನ ಎಲ್ಲ ಥಿಂಕಿಂಗಲ್ಲೇ ಕಳೆಯಲ್ಲ, ಸ್ವಲ್ಪ ಥಿಂಕಿಂಗ್ ಮಾಡ್ತಾ ಥಿಂಕ್ ಮಾಡ್ತಾ ಇದ್ದೀನಿ, ಯೋಚಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋಣ ಕಂಟೆಂಟ್ ಇಟ್ಕೊಂಡು ಅಂತೇಳಿ. ಕೆಲವರು ಈ ವಿಡಿಯೋ ಈ ಚಾನಲ್ನ ಕ್ಲೋಸ್ ಮಾಡಿಬಿಟ್ಟು ಬೇರೆ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಹೊಸ್ದಾಗಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ಬೇಡ, ಇದಕ್ಕೆ ಆಲ್ರೆಡಿ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಸುಮ್ಮನೆ ಮತ್ತೆ ಹೊಸ್ದಾಗಿ ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಚೆಲ್ಲಿದ್ದೀರಾ ಅಂದರೆ ಸುಟ್ಕಂಡ ಬೇಕಿತ್ತ ಅಂದರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳಿ. ನಿಧಾನ, ಅದು 1000 ಸಬ್ಸ್ಕ್ರೈಬರ್ಸ್ ಆಗಿ ಅದು ವ್ಯೂಸ್ ಹಂಗೆ ಹಿಂಗೆ ಆಗೋದಕ್ಕಿಂತ ಇದರಲ್ಲೇ ಕಂಟಿನ್ಯೂ ಮಾಡು, ಇಲ್ಲ ಕ್ರಿಯೇಟ್ ಮಾಡೋದಾದರೆ ಇದ್ರ ಜೊತೆಗೇ ಕ್ರಿಯೇಟ್ ಮಾಡ್ಕೊ. ಸುಮ್ಮನೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ಅದನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಸಬ್ಸ್ಕ್ರೈಬರ್ಸೇ ಆಗೋದೆ, ವ್ಯೂಸ್ ಹೋಗಿ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂದರೆ ಏನು ಮಾಡ್ತೀಯ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅಂದರೆ ನನ್ನ ಸರೌಂಡಿಂಗಲ್ಲಿ, ನನ್ನ ಸರೌಂಡಿಂಗ್ ಅಂದರೆ ಸ್ವಲ್ಪ ತುಂಬ ಕ್ಲೋಸ್ ಇರ್ತಾರಲ್ವ, ಅಂಥವ್ರಿಗಷ್ಟೇ ನಾನು ಶೇರ್ ಮಾಡ್ಕೊಳ್ಳೋದು ಹಿಂಗೆ ಹಿಂಗೆ ಅಂತೇಳಿ. ಯೂಟ್ಯೂಬ್ ಬಗ್ಗೆ ಅಂತೂ ಅವ್ರ ಹತ್ರ ಅಷ್ಟೇನು ಜಾಸ್ತಿ, ಯೂಟ್ಯೂಬ್ ಬಗ್ಗೆ ಆಗಲಿ ಫ್ಯಾಮಿಲಿ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಅಷ್ಟಾಗಿ ಯಾರ ಜೊತೆನೂ ಮಾತಾಡಲ್ಲ. ಹಾಗಾಗಿ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಹತ್ರದವ್ರಿಗೆ ಅಷ್ಟೇ ಹೇಳ್ಕೊಂಡಿರೋದು, ಅವರ ಸಜೆಷನ್ಸ್ ಬೇಡ ಅಂತೇಳಿ. ನಾನು ನೋಡೋಣ ಯೋಚನೆ ಮಾಡೋಣ ಅಂತ ಹೇಳಿದ್ದೀನಿ, ಇನ್ನೂ ಯೋಚಿಸ್ತಾ ಇದ್ದೀನಿ. ನಾನು ಯೂಟ್ಯೂಬಲ್ಲಿ ಮತ್ತೆ ಏನಾದರೂ ಹೊಸ್ದಾಗಿ ಚಾನಲ್ನ ಕ್ರಿಯೇಟ್ ಮಾಡೋದೇ ಆದರೆ, ಈ ತಿಂಗಳು ಫುಲ್ಲು ಟೈಮ್ ಇದೆ, ಡಿಂಪನ್ ಬರ್ಡೆಗೆ ಹೊಸ ಚಾನಲ್ ಲಾಂಚ್ ಓಪನ್ ಮಾಡಿದ್ರೆ ಹೊಸ ಚಾನಲ್ನ ಡಿಂಪನ್ ಬರ್ಡೆಗೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಥಿಂಕ್ ಮಾಡಿ. ಈ ಚಾನಲ್ ಥರ ಲ್ಯಾಗ್ ಮಾಡೋದು, ಸುಮ್ಮನೆ ವಿಡಿಯೋ ಹಾಕ್ದಲ್ಲೇ 2 ದಿನ 3 ದಿನಕ್ಕೆ ವಾರಕ್ಕೆ ಒಂದು ವಿಡಿಯೋ ಹಂಗೆ ಹಿಂಗೆ ಆ ರೀತಿಯೆಲ್ಲ ಹಾಕೋದಿದ್ರೆ ಚಾನಲ್ ಕ್ರಿಯೇಟ್ ಮಾಡೋಕ್ಕೇ ಹೋಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀಟಾಗಿ ರೆಗ್ಯುಲರಾಗಿ ಮೇಂಟೈನ್ ಮಾಡೋದಿದ್ರೆ ಮಾತ್ರನೇ ನಾನು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಕ್ರಿಯೇಟೇ ಮಾಡೋಕ್ಕೋಗಲ್ಲ. ಎಲ್ಲ ರೀತಿನೂ ಯೋಚನೆ ಮಾಡಿ ಡಿಸಿಷನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗತ್ತೆ ಅಂತೇಳಿ. ಏನಾಗತ್ತೆ ಅಂತ ಹೇಳಿದ್ರೆ ಏನೂ ಆಗಲ್ಲ, ನನ್ನ ಮೇಲೆ ಡಿಪೆಂಡು, ನಾನು ಮಾಡ್ಕೊಂಡು ಹೋಗ್ತೀನಿ, ನನ್ನಿಂದ ಆಗತ್ತೆ ಅಂತ ಆದರೆ ಮಾತ್ರನೇ ನಾನು ಈ ಸಲ ಕೈ ಹಾಕೋದು. ಇಲ್ಲಾಂದರೆ ಈ ಚಾನಲ್ನ ಕ್ರಿಯೇಟ್ ಮಾಡಿ ಇಷ್ಟು ದಿನ ವಿಡಿಯೋಸ್ನ ಹಾಕಿ ಮತ್ತೆ ಚಾನಲ್ನ ಇದು ಮಾಡೋದು ಆಲ್ಮೋಸ್ಟ್ ಪಬ್ಲಿಕ್ಕಲ್ಲಿ ಗೊತ್ತಾಗಿದೆ, ಗೊತ್ತಾಗಿರ್ತಿದೆ, ಗೊತ್ತಾಗಿದೆ.
ಇವರು ವ್ಲಾಗ್ಸ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ಆಲ್ರೆಡಿ ಜನ ಮಾತಾಡ್ತಿದ್ದಾರೆ. ಆ ಮಾತಾಡೋದಕ್ಕೆ ನಾವು ಯಾಕೆ ಇನ್ನೂ ಸ್ವಲ್ಪ, ಈಗ ನಾನು ಕ್ಲೋಸ್ ಮಾಡಿದ್ರು ಕೂಡ ಎಲ್ಲ ವೀಡಿಯೋಸ್ನೆಲ್ಲ ಸ್ಟಾಪ್ ಮಾಡಿದ್ರು ಕೂಡ, ಏ ಹುಡುಗಿ ಮಾಡ್ತಿತ್ತು ವೀಡಿಯೋಸ್ ಮಾಡ್ತಾ ವೀಡಿಯೋಸ್ ಮಾಡ್ತಾ ಅಂತ ಹೇಳೇ ಹೇಳ್ತಾರೆ. ಸೊ ಹಾಗಾಗಿ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಏನಾಗೋದ್ಲ ನನ್ನ ಮೇಲೆ ಡಿಪೆಂಡು, ನಾನು ನಿಮ್ಗಳ ಸಜೆಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ನೀವು ಕೂಡ ಏನಾದರೂ ಸಜೆಸ್ಟ್ ಮಾಡೋದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ. ನಾನು ಹಾಕೋ ಎಲ್ಲ ವಿಡಿಯೋಸ್ನು ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಂ, ಧನ್ಯವಾದಗಳು. ಧನ್ಯವಾದಗಳು.